ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಸೀಬು ಕೆಟ್ಟು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ದಿಂದ ಆಯ್ಕೆ ಆಗ್ಬಿಟ್ರು ಅಂತ ಅನ್ಕೊಳ್ಳಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದು ಬಿಡ್ತು ಅನ್ಕೊಳ್ಳಿ ಯಾವ ಭಾರತೀಯ ಜನತಾ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ರು ಯಾವ ಭಾರತೀಯ ಜನತಾ ಪಕ್ಷದಿಂದ ವಿಧಾನಸಭಾಧ್ಯಕ್ಷರಾಗಿದ್ರು ಸಚಿವರಾಗಿದ್ರೋ ಅವರು ವಿಧಾನಸಭೆಯ ಅಧಿವೇಶನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಕೂತ್ಕೋತೇವೆ ಚರ್ಚೆ ಬರುತ್ತೆ ಗೋ ಹತ್ಯಾ ನಿಷೇಧದ ಬಗ್ಗೆ ಪರ ವಿರೋಧಗಳ ಚರ್ಚೆ ನಡೆಯುತ್ತೆ ನಮ್ಮ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಯಾವ ಸ್ಟ್ಯಾಂಡ್ ತೆಗುತ್ತಾರೆ ಆಯ್ತು ಗೋ ಹತ್ಯೆ ಮಾಡೋದು ಅದು ಕೌಸ್ಲಾಟರ್ ನಡೀಲಿ ಅಂತ ಪ್ರತಿಪಾದನೆ ಮಾಡ್ಬೇಕಲ್ವಾ ಯಾಕಂದ್ರೆ ಕಾಂಗ್ರೆಸ್ನ ಧೋರಣೆ ಕಾಂಗ್ರೆಸ್ನ ತೀರ್ಮಾನ ಅದಕ್ಕೆ ಬದ್ಧರಾಗಿರ್ಬೇಕಲ್ವಾ ಅವ್ರಿಗೆ ನಿಷ್ಠರಾಗಿರ್ಬೇಕಲ್ಲ ಯಾವ ಜಗದೀಶ್ ಶೆಟ್ಟರ್ಗೆ ಸತತ ಆರು ಬಾರಿ ಎಂ ಎಲ್ ಎ ಮಾಡಿದರು ಭಾರತೀಯ ಜನತಾ ಪಕ್ಷದಿಂದ ಯಾವ ಜಗದೀಶ್ ಶೆಟ್ಟರ್ಗೆ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ ಅಯಾಚಿತವಾಗಿ ಅರ್ಹತೆ ಇರೋದು ಬೇರೆ ಸಾಮರ್ಥ್ಯ ಇರೋದು ಬೇರೆ ಅಯಾಚಿತವಾಗಿ ಆಗೋದು ಬೇರೆ ಅಯಾಚಿತವಾಗಿ ಮುಖ್ಯಮಂತ್ರಿ ಮಾಡಿದಾರೋ ವಿಧಾನಸಭಾಧ್ಯಕ್ಷನ ಮಾಡಿದಾರೋ ಅಂತ ಪಕ್ಷದ ವಿರುದ್ಧವಾದಂತಹ ಧೋರಣೆಗೆ ಇವರು ಮತ ಹಾಕಬೇಕು ಪಿ ಎಫ್ ಐ ಕಾರ್ಯಕರ್ತರ ಬಗ್ಗೆ ಪರವಿರೋಧ ಚರ್ಚೆ ಶುರು ಆಗುತ್ತೆ ನಿಷೇಧ ಮಾಡಿದ್ದು ಮಾಡಬಾರ್ದು ಅಂತ ಪಿ ಎಫ್ ಐ ಪರವಾಗಿ ಜಗದೀಶ್ ಶೆಟ್ಟರ್ ಅವರು ಮಾತನಾಡಬೇಕು ಯಾವ್ಯಾವ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳಿದಾವೋ ಅದಕ್ಕೆ ಆ ಕ್ಷಣದಲ್ಲಿ ಎಳ್ಳು ನೀರು ಬಿಟ್ಟು ಒಳಗಡೆ ಬಂದು ಕೂತ್ಕೋಬೇಕು ವಿಧಾನಸಭೆಯ ಅಧಿವೇಶನದಲ್ಲಿ ಯಾವ ವ್ಯಕ್ತಿ ಹುಬ್ಬಳ್ಳಿಯ ಟ್ರಾಫಿಕ್ ಕೈಲಾಂಡ್ ನಲ್ಲಿ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಬೇಕು ಅಂತ ಹೋರಾಟ ಮಾಡಿದ್ರು ಯಾವ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಬಾರದು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿತ್ತು ಅವರ ಜೊತೆ ಇವರು ಕೂತ್ಕೊಂಡು ಇನ್ನು ಮುಂದೆ ಆ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಇರಬೇಕು ಮನೆಯಲ್ಲಿ ಮಗ ಹುಟ್ಟಿದ ಅಪ್ಪ ಚೆನ್ನಾಗಿ ಬೆಳೆಸ್ತಾನೆ ಒಳ್ಳೆ ಎಜುಕೇಶನ್ ಕೊಡಿಸ್ತಾನೆ ಒಳ್ಳೆ ಸ್ಥಾನಮಾನವನ್ನು ಕೊಡ್ತಾನೆ ಗಾಡಿ ಕೊಡಿಸ್ತಾನೆ ಕಾರ್ ಕೊಡಿಸ್ತಾನೆ ಬಂಗ್ಲೆ ಕೊಡಿಸ್ತಾನೆ ಮದುವೆ ಮಾಡ್ತಾನೆ ಎಲ್ಲ ಆದ್ಮೇಲೆ ಒಂದಿವಸ ಅಪ್ಪ ಪಟ್ಟಿ ಅಂತ ಕಪಾಳ ಕೊಡಿತಾನೆ ಯಾವುದೋ ಒಂದು ಸಂದರ್ಭದಲ್ಲಿ ನಡಿ ಮನೆಯಿಂದ ಹೊರಗೆ ನಡಿ ಅಂತಾನೆ ಇಲ್ಲಪ್ಪ ನಂದೇ ಇದು ನಾನು ಬಿಟ್ಟು ಹೋಗೋದಿಲ್ಲ ಅಂತ ಮಗ ಹೇಳಬೇಕು ಮತ್ತು ಮನೆಯಲ್ಲಿ ಹುಡ್ಕೋಬೇಕು ಆದರೆ ಯಾವ ಕ್ಷಣ ಅಪ್ಪ ಫಟೀರಂತ ಹೊಡೆದ ಆ ಕ್ಷಣವೇ ನಿನ್ನ ಮನೇಲಿ ನಾನು ಇರೋದಿಲ್ಲ ಅಂತ ಇವನೇ ಮಗನೇ ಮುಂಚೆ ಮನೆ ಬಿಟ್ಟು ಮನೆಯಿಂದ ತೆರಳಿ ವೃದ್ಧದ ತಂದೆ ವಿರುದ್ಧ ಇತ್ತ ಧೋರಣೆಯನ್ನ ತಳಿತಾನೆ ಅಂದ್ರೆ ಅಂಥ ಮಗರಿಗೆ ಏನಂತೀರಿ ಈ ಘಟನೆಯನ್ನ ಜಗದೀಶ್ ಶೆಟ್ಟರ್ ಈಗ ನಡೆದಿರುವಂತಹ ಘಟನೆ ಜೊತೆ ಹಾಕಿ ಆರು ಬಾರಿ ಟಿಕೆಟ್ ಕಟ್ಟೋರು ಒಂದು ಬಾರಿ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತು ಪಕ್ಷವನ್ನೇ ತೊರೆದು ಬಿಟ್ರು ಮನೆಯನ್ನೇ ತೊರೆದು ಬಿಟ್ರು ಕೇವಲ ಚುನಾವಣಾ ರಾಜಕಾರಣಕ್ಕಾಗಿ ಮುಂದೆ ಇನ್ನೂ ಬೇಕಾದಷ್ಟು ಫ್ಯೂಚರ್ ಇತ್ತು ಏನ್ ಬೇಕಾದ್ರೂ ಆಗ್ಬಹುದಿತ್ತು ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಲಿಕ್ಕೆ ಇದೆ ಎನಿಥಿಂಗ್ ಕ್ಯಾನ್ ಬಿ ಪಾಸಿಬಲ್ ಇನ್ ಪಾಲಿಟಿಕ್ಸ್ ಆಗಿರುವಂತಹ ಸಂದರ್ಭದಲ್ಲಿ ದಿಢೀರ್ ಅಂತ ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಜೆಂಡಾ ಹಿಡ್ತಾರೆ ಮುಖ ನೋಡಬೇಕಾಗಿತ್ತು ಅವ್ರದ್ದು ಸುಟ್ಟು ಆಗಿತ್ತು ಆ ರೀತಿ ಕಾಣಿಸ್ತಾ ಇದ್ರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಕಾಲಘಟ್ಟದ ಘಟ್ಟದಲ್ಲಿ ಈಶ್ವರಪ್ಪನವರು ಅವ್ರಿಗೊಂದು ಪತ್ರವನ್ನು ಬರೆದಿದ್ದಾರೆ ಪತ್ರವನ್ನು ಬರೆದು ನಾನು ಏನು ಪ್ರಶ್ನೆ ಕೇಳಿದೆ ಈ ಪ್ರಶ್ನೆಗಳನ್ನ ಅವ್ರು ಕೇಳಿದ್ದಾರೆ ಪಿ ಎಫ್ ಐ ನಿಷೇಧದ ವಿಚಾರದ ಬಗ್ಗೆ ನೀವು ನಾಳೆ ವಿಧಾನಮಂಡಲದಲ್ಲಿ ಯಾವ ಆರ್ಗ್ಯುಮೆಂಟ್ ಮಾಡ್ತೀರಿ ಗೋ ಹತ್ಯಾ ನಿಷೇಧದ ಬಗ್ಗೆ ಯಾವ ಆರ್ಗ್ಯುಮೆಂಟ್ ಮಾಡ್ತೀರಿ ಈದ್ಗಾ ಮೈದಾನ ಜಂಡ ಹಾರಿಸಿರೋ ಬಗ್ಗೆ ನೀವು ಏನು ಹೇಳ್ತೀರಿ ಇಂಥದೊಂದು ದ್ವಂದ್ವ ಇಂಥದೊಂದು ಸಂದಿಗ್ಧತೆ ಬೇಕಿತ್ತ ಅನ್ನುವಂಥ ಪ್ರಶ್ನೆಯನ್ನು ಈಶ್ವರಪ್ಪ ಕೇಳಿದ್ರೆ ಮನಸ್ಸು ಮಾಡಿದ್ರೆ ವಾಚಾಳಿಯಾಗಿರುವಂತಹ ಈಶ್ವರಪ್ಪನವ್ರು ಬಾಯ್ ಬಂದಾಗ ಮಾತಾಡ್ತಾರೆ ಎಷ್ಟೋ ಬಾರಿ ಅಸಂವಿಧಾನಿಕವಾಗಿ ಮಾತನಾಡಿದ್ದು ಇದೆ ಅವರು ಆದರೆ ಅವರಿಗೆ ಸ್ವಯಂ ನಿವೃತ್ತಿಯನ್ನು ಘೋಷಿಸಿ ಅಂತ ವರಿಷ್ಠರು ಹೇಳಿದ ತಕ್ಷಣ ಚಕಾರನೆ ಎತ್ತಲಾರದೆ ಸ್ವಯಂ ನಿವೃತ್ತಿಯನ್ನು ಘೋಷಿಸಿದ್ರು ಈ ಕ್ಷ ಈ ಕ್ಷೇತ್ರಕ್ಕೆ ಯಾರನ್ನು ಬೇಕಾರು ನೀವು ಕ್ಯಾಂಡಿಡೇಟ್ ಹಾಕಿ ಅಂದ್ರು ಈಗ ಅವ್ರ ಮಗನ್ನ ಕಾಂತೇಶನ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಾಧ್ಯ ಆಗ್ಬಹುದು ಸಾಧ್ಯ ಆಗದೆ ಇರಬಹುದು ಆದ್ರೆ ತಕ್ಷಣದ ಪ್ರತಿಕ್ರಿಯೆ ಬಗ್ಗೆ ಮಾತನಾಡಿದಾಗ ಈಶ್ವರಪ್ಪ ಅವರು ಒಬ್ಬ ಮಾಗಿದ ರಾಜಕಾರಣಿ ಹಾಗೆ ಬಿಂಬಿಸಿಕೊಂಡ್ರು ಯಾವ ವ್ಯಕ್ತಿ ಯಾವತ್ತೂ ಮಾಗಿದ ರಾಜಕಾರಣಿ ಹಾಗೆ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳಲಾರದ ಮನುಷ್ಯ ಈ ಕಾಲಘಟ್ಟದಲ್ಲಿ ಮಾಗಿದ ಹಾಗೆ ಕಂಡ್ರು ಅದೇ ಜಾಗದಲ್ಲಿದ್ದಂತ ಜಗದೀಶ್ ಶೆಟ್ಟರ್ ಒಬ್ಬ ಫೈರ್ ಬ್ರ್ಯಾಂಡ್ ತರ ಬಿಹೇವ್ ಮಾಡಿ ತಮ್ಮ ಇಷ್ಟೂ ಇಷ್ಟು ವರ್ಷದ ತಮ್ಮ ರಾಜಕಾರಣದ ಚರಿತ್ರೆ ಏನಿತ್ತಲ್ಲ ಅದಕ್ಕೆ ಕಳಂಕ ಬರುವ ಹಾಗೆ ಮಾಡಿದರು ಚುನಾವಣೆ ಆದ ಮೇಲೆ ಫಲಿತಾಂಶ ಬರುತ್ತೆ ಅವರ ನಿಲುವು ಹೇಗಿರುತ್ತೆ ಮಾತುಗಾರಿಕೆ ಹೇಗಿರುತ್ತೆ ಕಾದು ನೋಡುವಂಥ ಜಿಜ್ಞಾಸೆ ನನ್ನಲ್ಲಿ ನಿಮ್ಮ ಹಾಗೆ ನನ್ನಲ್ಲೂ ಇದೆ ನೋಡೋಣ ಏನಾಗುತ್ತೆ ಕಾದು ನೋಡೋಣ ನಮಸ್ಕಾರ